ಅದೇ ಚುನಾವಣೆಯಲ್ಲಿ ಸುವರ್ಣ ನ್ಯೂಸ್ ಸಮೀಕ್ಷೆ ಸರಿಯಾಗಿಯೇ ಇದೆ. ಈ ಬಾರಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿ ಭಾಗದಲ್ಲಿ ನಮ್ಮ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಿಸಬೇಕಾಗಿದೆ ಅಂತಲೂ ಕೂಡ ಜಾರಕಿಹೊಳಿ ಹೇಳಿರುವಂಥದ್ದು. ಈ ಬಾರಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇನ್ನು ಸುವರ್ಣ ನ್ಯೂಸ್ ಸಮೀಕ್ಷೆಯಿಂದಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಸಾಧನೆ ಏನು ಅಂತ. ನಮ್ಮ ಸರ್ಕಾರದ ಸಾಧನೆಯಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ಮುಂದೆ ಇದ್ದೇವೆ, ಕರಾವಳಿ ಭಾಗದಲ್ಲಿ ಹೆಚ್ಚು ಸ್ಥಾನ ಗಳಿಸುತ್ತೇವೆ ಅಂತ ಬಿಎಂಟಿಸಿ ಅಧ್ಯಕ್ಷ ನಾಗರಾಜ್ ಯಾದವ್ ಅವರು ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಮುಂದಿನ ಬಾರಿಯೂ ನಮ್ಮ ಸರ್ಕಾರವೇ ರಾಜ್ಯದಲ್ಲಿ ಅಧಿಕಾರದಲ್ಲಿರುತ್ತೆ ಅಂತ ನಾಗರಾಜ್ ಯಾದವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುವರ್ಣ ಚಾನಲಿನ ನಡೆಸಿದಂಥ ಒಂದು ಚುನಾವಣೆ ಪೂರ್ವ ಸಮೀಕ್ಷೆ ಮಾಡಿದೆ. ಸೊ ಒಟ್ಟಾರೆ ಆದರೂ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಖಂಡಿತವಾಗಿ ಬರ್ತೈತೆ, ಒಂದು ಸೆಕ್ಯುಲರ್ ಫೋರ್ಸ್ ಮತ್ತೆ ರಾಜ್ಯದಲ್ಲಿ ಅಧಿಕಾರ ಹಿಡಿತದೆ. ಸೊ ಇವತ್ತು ಕೆಲವು ಕಡೆ ನಮ್ಮ ಪರವಾಗಿರ್ಬೋದು, ಕೆಲವು ಕಡೆ ವಿರೋಧ ಆಗಿರ್ಬೋದು, ಅವ್ರ ಕೂಡ ಇನ್ನೂ ಚುನಾವಣೆ ಭಾಳಷ್ಟು ದೂರದಿಂದ ಅವನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕರಾವಳಿಯಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಅನಿಸ್ತಾ ಇದೆ, ಆದರೂ ಕೂಡ ಭವಿಷ್ಯದಲ್ಲಿ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಾನು ಮೊಟ್ಟ ಮೊದಲಿಗೆ ಸುವರ್ಣ ಟಿವಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಕಳೆದ ಬಾರಿ ಚುನಾವಣೆ ನಡೆದಾಗ ಕೂಡ ಸಮೀಕ್ಷೆ ನಡೆದು ನಿಖರವಾದ ಮಾಹಿತಿಯನ್ನು ಕೊಟ್ಟಿದ್ರು, ಆಲ್ಮೋಸ್ಟ್ 10 ಇರತಕ್ಕಂಥ ರಿಸಲ್ಟೇ ಬಂದಿತ್ತು. ಹಾಗಾಗಿ ನಿಮ್ಮ ಸುವರ್ಣ ಟಿವಿಗೆ ನಾನು ಅಭಿನಂದನೆಗಳು. ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದ ಬಗ್ಗೆ ತಾವು ಕೊಟ್ಟಿದ್ದ ಸಮೀಕ್ಷೆಯನ್ನು ನೋಡಿದಾಗ ನಾವು ಕರಾವಳಿ ಪ್ರದೇಶದಲ್ಲಿ ಹಿಂದುಳಿದು ಕಾಂಗ್ರೆಸ್ನವರು, ಆದರೆ ನಾವು ಎಲೆಕ್ಷನ್ ಹೊತ್ತಿಗೆ ಅದನ್ನು ಕೂಡ ಸರಿ ಮಾಡ್ಕೊಳ್ತೇವೆ. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಖಂಡಿತವಲ್ಲ ಕೂಡ ಅಭಿವೃದ್ಧಿಗೆ ಮತ ಕೊಡ್ತಾರೆ ಜನ ಅಂತಕ್ಕಂಥದ್ದು ನನಗೆ ಈ ಸಮೀಕ್ಷೆಯಿಂದ ಕಾಣ್ತಾ ಇದೆ. ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು, ಎಲ್ಲ ನಾಯಕರನ್ನು ಸಾಮೂಹಿಕವಾಗಿ ಅವರ ಅನಿಸಿಕೆಗಳು ಸಲಹೆ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರೋದು ಈ ಸಮೀಕ್ಷೆಯಿಂದ ಕಾಣಬರ್ತಾ ಇದೆ. ಹಾಗಾಗಿ ನಾನು ಹೇಳ್ತೀನಿ, ನಮ್ಮ ಸಮೀಕ್ಷೆ ನಿಜ ಆಗ್ತದೆ.